ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೊಮಿನ್. ಪರಿಸರ ಸಂರಕ್ಷಣೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಮುಂದಿನ ಪೀಳಿಗೆಗೆ ಪ್ರಕೃತಿ ಸಂಪತ್ತನ್ನು ಉಳಿಸಿ ಬೆಳೆಸುವ ಕೆಲಸ ನಮ್ಮಿಂದ ಆಗಬೇಕು ಎಂದು ಹಿರಿಯ ಪತ್ರಕರ್ತ ಜಗನ್ನಾಥ್ ಶೇರಿಕರ್ ಹೇಳಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕುಪ್ನೂರ್ ಗ್ರಾಮದ ಮಲ್ಲಿಕಾರ್ಜುನ ದೇವಾಲಯ ಆವರಣದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಎನ್ಎಸ್ಎಸ್ ಶಿಬಿರವನ್ನು ಸಸಿ ನೆಡುವ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದರು. ಪ್ರತಿಯೊಬ್ಬರೂ ಸಸಿ ನೆಡುವ ಮೂಲಕ ಪರಿಸರ ಬೆಳೆಸಬೇಕು. ಸಸಿ ನೆಡುವುದರಿಂದ ಮಣ್ಣಿನ ಸಂರಕ್ಷಣೆ ಮಾಡಬಹುದು. ಅರಣ್ಯ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು ಅದರಲ್ಲಿ ಸ್ವಯಂ ಪ್ರೇರಣೆಯಿಂದ ಅರಣ್ಯ ಬೆಳೆಸಲು ಮುಂದಾದರೆ ಮಾತ್ರ ಅರಣ್ಯ ಸಂಪತ್ತು ವೃದ್ಧಿಸಲು ಸಾಧ್ಯ. ಜನೋಪಯೋಗಿ, ಸಮಾಜಮುಖಿ ಹಾಗೂ ಪರಿಸರ ಸಂರಕ್ಷಣೆಯ ಪೂರಕವಾದ ಕಾರ್ಯಗಳನ್ನು ಹಮ್ಮಿಕೊಂಡಾಗ ಪರಿಸರ ಸಂರಕ್ಷಿಸಬಹುದು. ರಾಷ್ಟ್ರೀಯ ಸ್ವಯಂ ಸೇವಾ ಶಿಬಿರವು ಗ್ರಾಮೀಣ ಪ್ರದೇಶದಲ್ಲಿ ಹಮ್ಮಿಕೊಳ್ಳುವುದರಿಂದ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಇರುತ್ತದೆ ಎಂದರು. ಈ ಸಂದರ್ಭದಲ್ಲಿ ದೇವಾನಂದ ಸಾವಳ್ಗಿ ಹಾಸ್ಯಕಲಾದಿಂದ ವಿದ್ಯಾರ್ಥಿಗಳನ್ನು ನಕ್ಕುನುಗ್ಗಿಸಿದರು. ರಾಮಚಂದ್ರ ಮಾಸೂದ್ಕರ್, ಹಸೀನಾ ಬೇಗಂ ಮಾತನಾಡಿದರು. ಸುವರ್ಣ ಅಂಕಲ್ಗೆ ಅಲಂಪ್ರಭು, ಸುಧಾ, ಜ್ಯೋತಿ, ಮೇಘನಾಥ್, ಅಶ್ಫಾಕ್, ಶಿವರಾಜ್, ಶ್ರೀಶೈಲ್, ನಾಗರಾಜ್, ವಸೀಂ ಇತರರು ವಿದ್ಯಾರ್ಥಿಗಳು ಕೂಡ ಇದ್ದರು. ಆ ನೀತಿ ಅರಣ್ಯ ನೀತಿಯನ್ನು ಹೇಳಿದ್ರು. ಅದನ್ನ 1990 ನಾವೆಲ್ಲರೂ ಅದನ್ನು ಒಪ್ಪಿಕೊಂಡು ಕೇಂದ್ರ ಸರ್ಕಾರ ಆ ನೀತಿಯನ್ನು ಒಪ್ಪಿಕೊಂಡು ಅದರ ಅನುಷ್ಠಾನಕ್ಕೂ ಮುಂದಾಯಿತು. ಆದ್ರೆ ಇವತ್ತು ನೀವು ನೋಡಬೇಕು, ಕರ್ನಾಟಕ 1,91,000 ಬಿದರ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ನಡೆಯಿತು. ಕಲಬುರಗಿ ಆಯುಕ್ತ ಸುಬೋಧ್ ಯಾದವ್ ಚುನಾವಣೆ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು. ಜಿಲ್ಲಾ ಪಂಚಾಯತ್ ಸದಸ್ಯೆ ಗೀತಾ ಚಿದ್ರಿ 21 ಮತಗಳಿಂದ ಅಧ್ಯಕ್ಷೆಯಾಗಿ ಆಯ್ಕೆಯಾದರು. ಉಪಾಧ್ಯಕ್ಷರಾಗಿ ಲಕ್ಷ್ಮಣ್ ಬುಳ್ಳ ಆಯ್ಕೆಯಾದರು. ಈ ಸಲದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯ 6 ಸದಸ್ಯರು ಅಧ್ಯಕ್ಷರಿಗೆ ಅವಿರೋಧವಾಗಿ ಬೆಂಬಲಿಸಿದ್ದು ಕಾಂಗ್ರೆಸ್ ಬಿಜೆಪಿ ಮೈತ್ರಿಯಾದಂತಾಗಿದೆ. ಲೋಕಸಭೆ ಚುನಾವಣೆ ನಡೆಯುತ್ತಿರುವ ಬೆನ್ನಲ್ಲೇ ಕಾಂಗ್ರೆಸ್ ಅಧ್ಯಕ್ಷರಿಗೆ ಬಿಜೆಪಿ ಸದಸ್ಯರು ಬೆಂಬಲ ಸೂಚಿಸಿದ್ದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಕಾಂಗ್ರೆಸ್ ಪಕ್ಷ ತನ್ನ ಎಲ್ಲ ಸದಸ್ಯರಿಗೆ ವಿಪ್ ಜಾರಿ ಮಾಡಿದರೆ ಬಿಜೆಪಿ ಜೆಡಿಎಸ್ ಮಾತ್ರ ವಿಪ್ ಜಾರಿ ಮಾಡಿರಲಿಲ್ಲ. ಖಂಡ್ರೆ ಕುಟುಂಬದವರು 60 ಜಿಲ್ಲೆಯ ರಾಜಕೀಯ ನಾಯಕರುಗಳನ್ನು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ತಮ್ಮ ಅಧೀನದಲ್ಲಿ ತೆಗೆದುಕೊಂಡು ಆಟವಾಡಿದ ಕಾರಣ ತಮ್ಮ ಜಿಲ್ಲೆ ಯಾವುದೇ ಅಭಿವೃದ್ಧಿಗಳನ್ನು ಕಂಡಿಲ್ಲ ಎಂದು ಬೀದರ್ ಬಿಜೆಪಿ ಅಭ್ಯರ್ಥಿ ಭಗವಂತ ಕುಬಾ ಹೇಳಿದ್ದಾರೆ. ಬೀದರ್ ನಗರದಲ್ಲಿ ಇಂದು ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಭಗವತ್ ಕುಬಾ ಅವರು, ಕಾಂಗ್ರೆಸ್ ಪಕ್ಷವು ಲಿಂಗಾಯತರ ಮತಗಳನ್ನು ಸೆಳೆಯುವುದಕ್ಕೋಸ್ಕರ ಬಲವಂತವಾಗಿ ಈಶ್ವರ್ ಖಂಡ್ರೆ ಅವರನ್ನು ಲೋಕಸಭಾ ಚುನಾವಣೆಯಲ್ಲಿ ಬೀದರ್ನಿಂದ ಸ್ಪರ್ಧೆಗೆ ನಿಲ್ಲಿಸಿದೆ. ಆದರೆ ಖಂಡ್ರೆ ಕುಟುಂಬದವರು 60 ಜಿಲ್ಲೆಯ ರಾಜಕೀಯ ನಾಯಕರುಗಳನ್ನು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ತಮ್ಮ ಅಧೀನದಲ್ಲಿ ತೆಗೆದುಕೊಂಡು ಆಟವಾಡಿದ ಕಾರಣ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ. ಹಾಗೂ ಲಿಂಗಾಯತರಿಂದ ಬಾಲ್ಕಿ ಪಟ್ಟದೇವರು ನಿರ್ಮಿಸಿದ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನು ಅವರು ದೊಡ್ಡಪ್ಪರ ಲಿಂಗೈಕ್ಯರಾದ ನಂತರ ಬಲವಂತವಾಗಿ ಮಠದಿಂದ ಪಡೆದರು. ಲಿಂಗಾಯತರು ಮರೆತಿಲ್ಲ ಎಂದು ಹೇಳಿದರು. ಅಲ್ಲದೆ ಬಸವಣ್ಣನವರ ಅನುಭವ ಮಂಟಪದ ಜೀರ್ಣೋದ್ಧಾರಕ್ಕೆ 600 ರೂಪಾಯಿ ಯೋಜನೆ ರೂಪಿಸಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅದನ್ನೇ ಬಂಡವಾಳ ಮಾಡಿಕೊಂಡು ಜಿಲ್ಲೆಯಿಂದ 4 ಶಾಸಕರನ್ನು ಪಡೆದು ಇಲ್ಲಿಯವರೆಗೆ ಒಂದು ನಯಾ ಪೈಸ ನೀಡದಿರುವುದು ಜಿಲ್ಲೆಯ ಜನರು ಮರೆತಿಲ್ಲ ಎಂದು ಹೇಳಿದರು. ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಹಾಗೂ ಲೋಕಸಭೆ ಪ್ರಭಾರಿ ಅಮರನಾಥ್ ಪಾಟೀಲ್, ವಿಭಾಗ ಪ್ರಭಾರಿ ವಿಧಾನ ಪರಿಷತ್ ಸದಸ್ಯ ರಘುನಾಥರಾವ್ ಮಲ್ಕಾಪುರೆ, ಸಂಜಯ್ ಪಟ್ವಾರಿ, ಈಶ್ವರ್ ಸಿಂಗ್ ರಾಠೋಡ್ ಸಭೆಗಳ ಅಧ್ಯಕ್ಷತೆಯನ್ನು ಮತ್ತು ಪಕ್ಷದ ಜಿಲ್ಲಾಧ್ಯಕ್ಷರು ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸುಮಾರು 60 ಮೇಲ್ಪಟ್ಟು ಕಾಂಗ್ರೆಸ್ ಸರ್ಕಾರದವರು ಕೇಂದ್ರದಲ್ಲಿದ್ದರು. ಹೆಚ್ಚು ಕಡಿಮೆ ಅಷ್ಟೇ ಅವಧಿ ಜ
ಜಿಲ್ಲೆಯಲ್ಲಿ ಅವರ ಸಂಸದರಾಗಿದ್ದರು. 60 ಇಯರ್ಸ್ ಪ್ಲಸ್ ವರ್ಸಸ್ 5 ವರ್ಷ ನನ್ನವರದಾಗಿರುವಂಥ ಅಭಿವೃದ್ಧಿಯ ಚುನಾವಣೆ ಆಗಿರ್ತದೆ ಅನ್ನುವಂಥದ್ದನ್ನು ನಾನು ಸ್ಪಷ್ಟವಾಗಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಯಲ್ಲಿ ಕೇಂದ್ರ ಸರ್ಕಾರದ ಸಾಮಾಜಿಕ ಸುರಕ್ಷತೆ ಯೋಜನೆಗಳು, ಮೂಲಭೂತ ಸೌಕರ್ಯಗಳು, ಈ ಒಂದು 5 ವರ್ಷದಲ್ಲಿ ಮಾಡಿದಂಥ ಸಾಧನೆಗಳನ್ನು ಜನರ ಮುಂದಿಟ್ಟು ಮತಗಳನ್ನು ಕೇಳಬೇಕನ್ನುವಂಥದ್ದನ್ನು ಅಭ್ಯರ್ಥಿ ರೂಪದಲ್ಲಿ ನಾನು ಬಯಸಿದ್ದೇನೆ. ಹೋದ ಚುನಾವಣೆಯ ಪೂರ್ವದಲ್ಲಿ ಇಡೀ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮೋದಿ ಸರ್ಕಾರ ಶ್ರೀಮಂತ ಕಂಪನಿಗಳ ಪರವಾಗಿ ಇದೆ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಆರೋಪ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ಪಟ್ಟಣದಲ್ಲಿ ನಡೆದ ಕಾಂಗ್ರೆಸ್ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಶ್ರೀಮಂತ ಕಂಪನಿಗಳ ಪರವಾಗಿರುವ ಸರ್ಕಾರವಾಗಿದೆ. ಮೋದಿಯವರಿಗೆ ದೇಶದ ರೈತರ ಸಾಲ ಮನ್ನಾ ಮಾಡಲು ಸಾಧ್ಯವಾಗಲಿಲ್ಲ. ಆದರೆ ಕೇವಲ 8-10 ಕಂಪನಿಗಳಿಗೆ ಸಹಾಯ ಮಾಡಲು ಅವರು 275 ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ದಾರೆ. ಇವರ ಆಳ್ವಿಕೆಯಲ್ಲಿ ದೇಶದಲ್ಲಿ ಅಶಾಂತಿ, ಕೋಮುಗಲಭೆ, ಭಯೋತ್ಪಾದನೆ ಮಿತಿ ಮೀರಿದೆ. ದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ, ಹಾಗೂ 5 ವರ್ಷದಲ್ಲಿ ಮೋದಿಯವರು ಕಲಬುರಗಿಗೆ ಏನು ನೀಡಿದ್ದಾರೆ ಎಂಬುದನ್ನು ಹೇಳಲಿ, ನಾನು ಏನು ಮಾಡಿದ್ದೇನೆ ಎಂಬುದು ನಿಮಗೆ ಗೊತ್ತಿದೆ ಎಂದು ಅವರು ತಮ್ಮ ಸಾಧನೆ ವಿವರ ನೀಡಿದರು. ಮೋದಿಯವರಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗಸ್ಥರು ಕೊಡಲು ಸಾಧ್ಯವಾಗಲಿಲ್ಲ. ಆದರೆ ರಫೇಲ್ ಹಗರಣದಲ್ಲಿ ಅಲ್ಲಿನ ಅಂಬಾನಿಗೆ 30,000 ಕೋಟಿ ರೂಪಾಯಿ ಲಾಭ ಮಾಡಿಕೊಟ್ಟಿದ್ದಾರೆ. ಅವರು ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ, ಸುಳ್ಳು ಹೇಳುವ ದರದಲ್ಲಿಯೇ ಕಾಲ ಕಳೆದಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ JDS ನಾಯಕರಾದ ರಾಜೇಂದ್ರ ಗೌಡ ಪಾಟೀಲ್ ರೇವೂರ್ ಮತ್ತು ಹಲವಾರು ಬೆಂಬಲರೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದರು. ಜಯ ಕರ್ನಾಟಕ ಸಂಘಟನೆಯವರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕ MY ಪಾಟೀಲ್, KV ಶರಣಪ್ಪ, ಸುಭಾಷ್ ರಾಠೋಡ್, ಮಾಜಿ ಶಾಸಕ BR ಪಾಟೀಲ್, ಮಾಜಿ ಸಚಿವ ಶರಣಪ್ರಕಾಶ್ ಪಾಟೀಲ್, ರಾಜುಗೌಡ ಪಾಟೀಲ್, ಶಾಸಕ ಸಿದ್ದರಾಮ ಮೇತ್ರೆ, ತಿಪ್ಪಣ್ಣಪ್ಪ ಕಮಕ್ನೂರ್ ಮಾತನಾಡಿದರು. ಸಾಂತಲಿಂಗಪ್ಪ ಮೇತ್ರೆ, ಮಕ್ಬುಲ್ ಪಟೇಲ್, ಶರಣಪ್ಪ ಅಟ್ಟೂರ್, ಅಲಂಪ್ರಭು ಪಾಟೀಲ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಜಗದೇವ್ ಗುತ್ತೆದಾರ್, ತುಕಾರಾಮ್ ಗೌಡ ಪಾಟೀಲ್, ಪ್ರಕಾಶ್ ಜಮಾದಾರ್, ಭೀಮಾಶಂಕರ್ ಹೊನ್ನಕೇರಿ, ಮಾಂತೇಶ್ ಪಾಟೀಲ್ ಹಾಗೂ ಇನ್ನಿತರರು ಭಾಗವಹಿಸಿದರು. ನಾನು ನಮ್ಮೆಲ್ಲರ ಈಗಾಗಲೇ ನಾನು 7 ಮತಕ್ಷೇತ್ರದಲ್ಲಿ ಅಡ್ಡಾಡಿದ್ದೀನಿ. ಅವರೆಲ್ಲರ ಅಭಿಪ್ರಾಯವನ್ನು ಪಡ್ಕೊಂಡು ಅವರು ಹೇಳಿದಾಗೆ ನಾನು ನಾಮಿನೇಷನ್ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ್ದೇನೆ. ಆದರೆ ನಿಮ್ಮ ಅಭಿಪ್ರಾಯನೂ ಕೂಡ ಕೇಳಬೇಕು ಅಂತೇಳಿ ನಾನು ಬಂದಿದ್ದೆ. ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಬೆಂಬಲದಿಂದ ನಾನು ಗೆಲ್ಲಕ್ಕೆ ಸಾಧ್ಯತೆ. ಒಬ್ಬ ಮಲ್ಲಿಕಾರ್ಜುನ್ ಖರ್ಗೆ ಗೆಲ್ಲಂಗಿಲ್ಲ, ಅಪ್ಪ ಯಾರಾದರೂ ನನ್ನ ಸೋಲಿಸ್ಬೇಕು ಅಂದ್ರೆ ಅವರಿಂದ ಸೋಲಿಲ್ಲ. ಎಲ್ಲಿವರೆಗೆ ನಿಮ್ಮ ಆಶೀರ್ವಾದ ನನ್ನ ತಲೆ ಮೇಲೆ ಇದೆ, ನನಗೆ ಸೋಲಿಸ್ತಕ್ಕಂಥವ್ರು